ಫಿಲ್ಮ್ ಸಿಟಿ ಅಲ್ಲಿಂದ ಇಲ್ಲಿಗೆ ಶಿಫ್ಟು ಏನೂ ಇಲ್ಲ. ಮತ್ತು ಎರಡೂ ಒಂದೇ ಜಿಲ್ಲೆ, ಎರಡೂ ಈ ಜಿಲ್ಲೆಯ ಜನರಿಗೆ ಲಾಭ ಆಗುತ್ತೆ. ಅದು ಕನಕಪುರ ತಾಲೂಕಲ್ಲಿ ಬರುತ್ತೆ, ಇದು ರಾಮನಗರ ತಾಲೂಕಲ್ಲಿ ಬರುತ್ತೆ. ನಾನು ಅಂದ್ಕೊಂಡಿದ್ದೀನಿ ಎಚ್ ಡಿ ಕುಮಾರಸ್ವಾಮಿ ಅವರು ಕೇವಲ ರಾಮನಗರ ತಾಲೂಕಿನ ನಾಯಕರಲ್ಲ, ಬರೀ ರಾಮನಗರ ತಾಲೂಕಿನ ನಾಯಕರಾದರೆ ರಾಮನಗರದಿಂದ ಆಚೆಗೇನು ಯೋಚನೆ ಮಾಡಬಾರ್ದು ಅಂತ ನೋಡ್ತಾರೆ. ಈ ರಾಜ್ಯದ ನಾಯಕರಾದರೆ ರಾಜ್ಯದ ಬಗ್ಗೆ ಯೋಚನೆ ಮಾಡ್ತಾರೆ. ಇದಕ್ಕೆ ರಾಜಕಾರಣಿಗಳು ಕೂಡ ಬೆಂಬಲ ನೀಡ್ತಿದ್ದಾರೆ, ಆದರೆ ವರ್ಷಗಳು ಮಾತ್ರ ಉರುಳ್ತಾನೆ ಇದೆ, ಸರ್ಕಾರಗಳು ಬದಲಾಗ್ತಾನೆ ಇದೆ, ಜಾಗವೂ ಕೂಡ ಬದಲಾಗುತ್ತೆ ಹೊರತು ಫಿಲಂ ಸಿಟಿ ನಿರ್ಮಾಣದ ಕೆಲಸ ಮಾತ್ರ ಸ್ಟಾರ್ಟ್ ಆಗೇ ಇಲ್ಲ. ಇದು ಸಹಜವಾಗಿಯೇ ಚಿತ್ರರಂಗಕ್ಕೆ ಹಾಗೂ ಚಿತ್ರಾಭಿಮಾನಿಗಳಿಗೆ ಬೇಸರ ತಂದಿದೆ. ಈ ಬಗ್ಗೆ ಕುಮಾರಸ್ವಾಮಿ ಸರ್ಕಾರ ಒಂದು ನಿರ್ಧಾರ ಮಾಡಿದ್ರೆ ಯಡಿಯೂರಪ್ಪ ಸರ್ಕಾರ ಇನ್ನೊಂದು ನಿರ್ಧಾರ ಮಾಡ್ತಿದೆ ಅನ್ನೋ ಆರೋಪ ಬಂದಿದೆ. ಹಾಗಿದ್ರೆ ಏನಿದು ಫಿಲಂ ಸಿಟಿ ವಿವಾದ ಅಂತೀರಾ? ಬೆಂಗಳೂರಿನ ಹೆಸರುಘಟ್ಟ ಮೈಸೂರು ಬಳಿಕ ರಾಮನಗರದಲ್ಲಿ ಫಿಲಂ ಸಿಟಿಗೆ ಸ್ಥಳ ನಿಗದಿ ಮಾಡಲಾಯಿತು. ರಾಮನಗರದಲ್ಲಿ ಫಿಲಂ ಸಿಟಿ ನಿರ್ಮಾಣವಾಗುತ್ತೆ ಅಂತ ಎಚ್ ಡಿ ಕುಮಾರಸ್ವಾಮಿ ಕೂಡ ಘೋಷಣೆ ಮಾಡಿದ್ರು. ಆದರೆ ಈಗ ಬಿ ಎಸ್ ಯಡಿಯೂರಪ್ಪ ಅವರ ಸರ್ಕಾರದಲ್ಲಿ ರಾಮನಗರದಿಂದ ಕನಕಪುರಕ್ಕೆ ಫಿಲಂ ಸಿಟಿ ಶಿಫ್ಟ್ ಆಗಿದೆ ಅನ್ನೋ ಮಾತು ಕೇಳ್ಬರ್ತಾ ಇದೆ. ಈ ಬಗ್ಗೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಫಿಲಂ ಸಿಟಿ ಸ್ಥಳಾಂತರದ ಬಗ್ಗೆ ವಿರೋಧ ವ್ಯಕ್ತಪಡಿಸುತ್ತಿರುವಂಥ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಜೀವ ವೈವಿಧ್ಯ ತಾಣ ರೋರಿಚ್ ಎಸ್ಟೇಟ್ನಲ್ಲಿ ಫಿಲಂ ಸಿಟಿ ನಿರ್ಮಿಸೋದು ಮಾನ್ಯ ಬಿ ಎಸ್ ಯಡಿಯೂರಪ್ಪನವರ ದ್ವೇಷ ನಾಶ ರಾಜಕಾರಣದ ಪ್ರತೀಕ. ಫಿಲಂ ಸಿಟಿಯನ್ನು ರಾಮನಗರದಲ್ಲಿ ಕಟ್ಟಬೇಕು ಅಂತ ನನ್ನ ಸರ್ಕಾರದಲ್ಲಿ ತೀರ್ಮಾನಿಸಲಾಗಿತ್ತು. ಈ ಮೂಲಕ ರಾಮನಗರ, ಬೆಂಗಳೂರು, ಬೆಂಗಳೂರು ಗ್ರಾಮಾಂತರದ ಜಿಲ್ಲೆಯ ಯುವಕರಿಗೆ ಉದ್ಯೋಗ ಸೃಷ್ಟಿಸುವ ಯೋಜನೆ ಉದ್ದೇಶದಲ್ಲಿತ್ತು. ಫಿಲಂ ಸಿಟಿಯನ್ನು ಇವಾಗ ಶಿಫ್ಟ್ ಮಾಡೋ ನಿರ್ಧಾರದ ಮೂಲಕ ಬಿ ಎಸ್ ಯಡಿಯೂರಪ್ಪನವರು ರಾಮನಗರದಲ್ಲಿ ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಜೀವ ವೈವಿಧ್ಯವನ್ನು ಉಳಿಸ್ಕೊಂಡಿರುವಂಥ ತಾಣ ರೋರಿಚ್ ಎಸ್ಟೇಟ್, ಇದು ಫಿಲಂ ಸಿಟಿಗೆ ಸೂಕ್ತ ಅಲ್ಲ. ಹಾಗೇನಾದರೂ ಇಲ್ಲಿ ಫಿಲಂ ಸಿಟಿ ಕಟ್ಟಿದ್ರೆ ಪರಿಸರ ನಾಶದ ಜೊತೆಗೆ ಮಾನವ ಹಾಗೂ ವನ್ಯ ಮೃಗಗಳ ಸಂಘರ್ಷಕ್ಕೆ ದಾರಿ ಮಾಡಿಕೊಟ್ಟಂತೆ ಆಗುತ್ತೆ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ಖಂಡಿಸ್ತಾರೆ. ಇನ್ನು ನಿರೀಕ್ಷೆಯಂತೆ ಮಾಡಿದರೆ ಇಷ್ಟೊತ್ತಿಗಾಗಲೇ ಫಿಲಂ ಸಿಟಿ ಕೆಲಸ ಒಂದು ಹಂತಕ್ಕೆ ಮುಗಿಬೇಕಾಗಿತ್ತು. ಆದರೆ ಇನ್ನು ಜಾಗ ಸೆಲೆಕ್ಟ್ ಮಾಡೋದ್ರಲ್ಲೇ ಇವರು ಸಮಯ ಕಳೀತಾ ಇದ್ದಾರೆ. ಈ ಸರ್ಕಾರ ಬಂದಾಗ ಒಂದು ಜಾಗ, ಇನ್ನೊಂದು ಸರ್ಕಾರ ಬಂದಾಗ ಇನ್ನೊಂದು ಜಾಗ ಬದಲಾಗ್ತಿದೆ ಹೊರತು ಶಂಕುಸ್ಥಾಪನೆ ಮಾಡಿ ಕೆಲಸ ಆರಂಭ ಆಗ್ತಾನೇ ಇಲ್ಲ.